25 ವರ್ಷ ಅವರ ಒಡನಾಟ ಅವರನ್ನ ನಾನು ಕಂಡಾಗೆ ಅವರು ಯಾವ ಯಾವ ಚಿತ್ರಕ್ಕೆ ಹಾಡಿದಾರೋ ಆ ಚಿತ್ರದ ಮೊದಲನೇ ಹೀರೋ ಅವರೇ ಯಾಕಂದ್ರೆ ಒಂದು ಸಣ್ಣ ಡಿಟೇಲ್ ಕೂಡ ಅವರು ಮಿಸ್ ಮಾಡ್ತಿರಲಿಲ್ಲ ಅಷ್ಟು ಎಕ್ಸ್‌ಪ್ರೆಷನ್ ತುಂಬಿ ಹೀರೋಗಳಿಗೆ ಎಲ್ಲ ಕೆಲಸ ಸುಲಭ ಮಾಡ್ತಿದ್ರು ಸೊ ಆ ಹಾಡಲ್ಲಿ ಅವರು ಎಲ್ಲ ಎಕ್ಸ್‌ಪ್ರೆಷನ್ ಕೊಟ್ಟಾಗಿರುತ್ತೆ ಹಾಡು ಕೊಟ್ರೆ ಡೈರೆಕ್ಟರ್ ಹತ್ರ ಇದು ಯಾರು ಇದಕ್ಕೆ ಆಕ್ಟ್ ಮಾಡ್ತಾರೆ ಈ ಸಾಹಿತ್ಯದ ಅರ್ಥ ಏನು ಅಂತ ಎಲ್ಲ ತಿಳ್ಕೊಂಡು ಯಾವ ಸನ್ನಿವೇಶ ಎಲ್ಲ ತಿಳ್ಕೊಂಡು ಆಮೇಲೆ ಒಂದು 10 ನಿಮಿಷ ಬಿಡ್ತಾರೆ 10 ನಿಮಿಷ ನಮ್ಮನ್ನ ಯಾರು ಒಳಗಡೆ ನಮ್ಮನ್ನ ಯಾರನ್ನು ಒಳಗಡೆ ಬಿಡಲ್ಲ ಆಮೇಲೆ ಅವರು ಅದರ ಅದನ್ನೆಲ್ಲ ಒಂದು ಅನುಭವಿಸಿ ಅದಕ್ಕೆ ಏನೇನು ಅದರಲ್ಲಿ ತುಂಬಿಸಬೇಕು ಎಕ್ಸ್‌ಪ್ರೆಷನ್ ಎಲ್ಲೆಲ್ಲಿ ಕೊಡಬೇಕು ಅಲ್ಲೆಲ್ಲ ಲೈನ್ಸ್ ಗೆ ನೋಟ್ ಮಾಡ್ಕೊಂಡು ಲೈನ್ ಅಲ್ಲಿ ಆಮೇಲೆ ಹಾಡಕ್ಕೆ ನಿಂತ್ರೆ ಮತ್ತೆ ಯಾವ ಕರೆಕ್ಷನ್ ಇರಲ್ಲ ನನಗೆ ಅವರು ಸೆಪ್ಟೆಂಬರ್ ಅಲ್ಲಿ ಬಹುಶಃ ಸೆಪ್ಟೆಂಬರ್ ಐ ಥಿಂಕ್ ಇಸ್ ವೆನ್ ಹಿ ಪಾಸ್ಡ್ ಅವೇ ಒಂದು 2-3 ತಿಂಗಳ ಹಿಂದೆ ನನಗೊಂದು ವಾಯ್ಸ್ ನೋಟ್ ಕಳಿಸಿದ್ರು ಬಹುಶಃ ಜೂನ್ ಇರಬೇಕು ಸಾಕಷ್ಟು ಮಂದಿ ಕಳಿಸಿದ್ದಾರೆ ನನಗಷ್ಟೇ ಅಂತಲ್ಲ ಸಾಕಷ್ಟು ಮಂದಿಗೆ ಸವಿ ನೆನಪುಗಳನ್ನು ಬಿಟ್ಟಿದ್ದಾರೆ ಅವರು ನಾನು ಒಂದು ಭಾವಗೀತೆ ಹಾಡಿದ್ದೆ ಆ ಭಾವಗೀತೆನ ಅವರು ಕೇಳಿದ್ದಾರೆ ಕೇಳ್ಬಿಟ್ಟು ಅವರೇ ಎಲ್ಲರಿಗೂ ಹಾಡನ್ನು ಕಳಿಸ್ತಾ ಇದ್ದರು ನಮ್ದು ಒಂದು ಸಿಂಗರ್ಸ್ ಗ್ರೂಪ್ ಇದೆ ಅದರಲ್ಲಿ ಅವರೇ ವಾ 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 ಅಂತ ಕಳಿಸ್ತಾ ಇದ್ದರು ನನಗೆ ನಂಬಲಿಕ್ಕಾಗಲ್ಲ ಆಗಲಿಲ್ಲ ನಾನು ಅವ್ರಿಗೊಂದು ಮೆಸೇಜ್ ಕಳಿಸ್ದೆ ಸರ್ ನೀವು ನನ್ನ ಹಾಡನ್ನು ಈ ರೀತಿ ಶೇರ್ ಮಾಡೋದು ನನಗೆ ಬಹಳ ಸ್ಫೂರ್ತಿಯನ್ನು ಒಂದು ಏನೋ ಒಂದು ರೀತಿ ನನಗೆ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳಿದ್ದಕ್ಕೆ ಅದಕ್ಕಿಷ್ಟು ಉದ್ದ ಒಂದು ವಾಯ್ಸ್ ನೋಟ್ ಕಳಿಸಿದ್ರು ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅದು ನನಗೆ ನನ್ನ ಜೀವನ ಪರ್ಯಂತ ಒಂದು ಶಕ್ತಿಯಾಗಿ ಉಳಿಯುತ್ತೆ ಎಸ್ ಪಿ ಬಿ ಕನ್ನಡ ಕರ್ನಾಟಕ ಕನ್ನಡಿಗ ಇರುವವರೆಗೂ ಅಮರ ಅಜರಾಮರ